ರೇಖೆಯಿಂದ ಉತ್ತು ಬೆಳೆ ನಷ್ಟ. ದಶಕದ ನಂತರ ಕಲಬುರಗಿ ರೈತರಿಗೆ ಎಕರೆಗೆ 5,000 ರೂಪಾಯಿ ಪರಿಹಾರ. ಸರ್ಕಾರಗಳ ಸತತ ನಿರ್ಲಕ್ಷ್ಯದಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎನ್ನುವುದಕ್ಕೆ ಕಲಬುರಗಿ ಜಿಲ್ಲೆಯ ರೈತರೇ ಸಾಕ್ಷಿಯಾಗಿದ್ದಾರೆ. ಕಲಬುರಗಿ ಜಿಲ್ಲೆಯ ರೈತರು ಕರ್ನಾಟಕ ರಾಜ್ಯ ಬಿಜೆಪಿ ನಿಗಮದ ಮೂಲಕ ಕೃಷಿ ಇಲಾಖೆಯು ಕಳಪೆ ಬೀಜಗಳನ್ನು ಪೂರೈಕೆ ಮಾಡಿದ್ರಿಂದ ಉಂಟಾದಂತಹ ಉದ್ದಿನ ಬೆಳೆ ನಷ್ಟಕ್ಕೆ ಪರಿಹಾರವನ್ನ ಪಡೆಯಲು ದಶಕಕ್ಕೂ ಹೆಚ್ಚು ಕಾಲ ಕಾಯುತ್ತಾರೆ. ಇದೀಗ ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಮಧ್ಯಪ್ರವೇಶದಿಂದ ಸುಮಾರು 50 ರೈತರು 2012 ಮೇ 30ರಂದು ಜಿಲ್ಲಾ ಗ್ರಾಹಕ ಆಯೋಗ ಘೋಷಿಸಿರುವಂತೆ ಪ್ರತಿ ಎಕರೆಗೆ 5,000 ರೂಪಾಯಿ ಪರಿಹಾರವನ್ನ ಪಡಿತಾ ಇದ್ದಾರೆ. ಈ ಮೊದಲು ಕೃಷಿ ಆಯುಕ್ತರು ರೈತರಿಗೆ ಎಕರೆಗೆ 1,500 ರೂಪಾಯಿಯನ್ನ ಘೋಷಿಸಿದ್ರು. ರೈತರು ಭಾರತೀಯ ಸಮಾಜದ ಬೆನ್ನೆಲುಬು ಮತ್ತು ಕೃಷಿ ಅವರ ಮುಖ್ಯ ಉದ್ಯೋಗವಾಗಿರೋದ್ರಿಂದ ಜಿಲ್ಲಾ ಗ್ರಾಹಕ ಆಯೋಗದ ಆದೇಶವನ್ನ ನಾವು ಒಪ್ತೇವೆ ಅಂತ ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ತಿಳಿಸಿದೆ. ಜಿಲ್ಲಾ ಗ್ರಾಹಕ ಆಯೋಗದ ಆದೇಶವನ್ನ ಪ್ರಶ್ನೆ ಮಾಡಿ 2012ರಲ್ಲಿ ಕೃಷಿ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಬೀಜ ನಿಗಮ ಸಲ್ಲಿಸಿದ್ದ ಮೇಲ್ಮನವಿಯನ್ನ ವಜಾಗೊಳಿಸಿದ ಕೆಎಸ್ಆರ್ಟಿಸಿ ನ್ಯಾಯಾಂಗ ಸದಸ್ಯರಾಗಿರುವಂತಹ ರವಿಶಂಕರ್ ಹಾಗೆ ಸದಸ್ಯೆ ಸುನಿತಾ ಬಾಗೇವಾಡಿ ರೈತರು ದೇಶದ ಆರ್ಥಿಕತೆಗೆ ಕೆಲವು ಶೇಕಡಾವಾರು ಕೊಡುಗೆ ನೀಡ್ತಾ ಇದ್ದಾರೆ. ರೈತರ ಸಮಸ್ಯೆಯನ್ನ ಬಗೆಹರಿಸಿದ್ರೆ ನಮ್ಮ ನಾಡು ಸುಭಿಕ್ಷವಾಗುತ್ತೆ ಅಂತ ಹೇಳಿದ್ರು. ಉದ್ದಿನ ಗಿಡಗಳ ಸಾಮಾನ್ಯ ಎತ್ತರ ಸುಮಾರು 1-2 ಅಡಿ ಆಗಿರುತ್ತೆ. ಆದ್ರೆ ರೈತರ ಜಮೀನುಗಳಲ್ಲಿ ಬೆಳೆದ ಗಿಡಗಳ ಎತ್ತರ 3 ಅಡಿಗಿಂತ ಹೆಚ್ಚಿದ್ದು ಹೂವಿನ ಕಾಳು ಇಲ್ಲದೆ ಬಹುತೇಕ ಬೆಳೆ ಬರಡಾಗಿದೆ. ಇದರಿಂದ ಸಂಕಷ್ಟಕ್ಕೆ ಈಡಾದ ರೈತರು ಬೆಳೆ ನಷ್ಟಕ್ಕೆ ಪರಿಹಾರವನ್ನ ನೀಡುವಂತೆ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು. ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ. ನಂತರ ಅವರು 2010 ಸೆಪ್ಟೆಂಬರ್ 21ರಂದು ಜಿಲ್ಲಾಧಿಕಾರಿಯನ್ನ ಸಂಪರ್ಕಿಸಿ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಮನವಿ ಮಾಡಿದ್ರು. ಆಗ ಮುಖ್ಯಮಂತ್ರಿಗಳ ಬಗ್ಗೆ ಪರಿಶೀಲಿಸುವಂತೆ ಸೂಚಿಸಿದ ನಂತರ ಪರಿಹಾರ ನೀಡಲು ಕ್ರಮ ಕೈಗೊಳ್ಳುವಂತೆ ಕೃಷಿ ಇಲಾಖೆಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.